ಕೇಂದ್ರ ಸರ್ಕಾರದ ಅಮೃತ್ ಸಿಟಿ ಕಾರ್ಯಕ್ರಮದ ಕುಡಿಯುವ ನೀರು ಪೂರೈಕೆ ಯೋಜನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಶೇಕಡಾ 80% ಕಾಮಗಾರಿ ಪೂರ್ಣಗೊಂಡಿದೆ. ಜಿಲ್ಲೆಯ 27,000 ಮನೆಗಳಿಗೆ ಕುಡಿಯುವ ನೀರಿನ ಪೂರೈಕೆಯ ಜೊತೆಗೆ ನೀರಿನ ಕೊಳವೆಗಳನ್ನು ಅಳವಡಿಸಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯ ನಿವಾಸಿ ಕವಿತಾ. ಈ ಯೋಜನೆಯಡಿ ಕುಡಿಯುವ ನೀರಿಗೆ ಮೀಟರ್ ಅಳವಡಿಕೆ ಮಾಡಲಾಗಿದ್ದು ಮಿತ ನೀರು ಬಳಕೆ ಸಾಧ್ಯವಾಗಿದೆ ಎಂದರು. ಫಿಕ್ಸ್ ಮಾಡಿದ್ದಾರೆ, ಅದು ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಈಗ ಏನಾಗಿದೆ, ನಾವು ಮಿತವಾಗಿ ನೀರನ್ನು ಬಳಸ್ತಾ ಇರಲಿಲ್ಲ. ನೀರಿನ ಬಗ್ಗೆ ಆಯ್ತು, ದುಡ್ಡಿನ ಬಗ್ಗೆ ಆಯ್ತು, ಈಗ ಏನಾಗಿದೆ ಮೀಟರ್ ಫಿಕ್ಸ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ನಾವು ಅದ್ರ ಅಮೌಂಟಿನ ವ್ಯಾಲ್ಯೂ ನಮಗೆ ಗೊತ್ತಿರೋದ್ರಿಂದ ನೀರು ಮಿತವಾಗಿ ಬಳಸ್ತೀವಿ. ಮಿತವಾಗಿ ಬಳಸೋದ್ರಿಂದ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಎಲ್ಲರಿಗೂ ಕರೆಕ್ಟ್ ಆಗಿ ನಾವ್ ಎಷ್ಟು ಬಳಸ್ತೀವೋ ಅಷ್ಟು ಅಮೌಂಟನ್ನು ಕಟ್ತೀವಿ. ಆ ಅಮೌಂಟಿನ ಬೆಲೆನೂ ನಮಗೆ ಗೊತ್ತಾಗುತ್ತೆ, ಮತ್ತೆ ನೀರಿನ ಮಿತ ಬಳಕೆ ನಮ್ಗೆ ಗೊತ್ತಾಗುತ್ತೆ. ಹಂಗಾಗಿ ಈ ತರ ಮಾಡ್ರು ತುಂಬಾ ಒಳ್ಳೆ ಕೆಲಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಇಂಥ ಸಂದರ್ಭದಲ್ಲಿ ಮತ್ತೊಬ್ಬ ನಿವಾಸಿ ಮಂಜಪ್ಪ, ಸ್ವತಃ ಬೋರ್ವೆಲ್ ಹಾಕಿಸಿಕೊಳ್ಳಲಾಗದ ಜನರಿಗೆ ಈ ಯೋಜನೆಯಿಂದ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಒಂದು ಕಾರ್ಯ ಅಂತೇಳಿ, ಎಷ್ಟೋ ಸಾರಿ ಬೇಸಿಗೆಯಲ್ಲಿ ನೀರೇ ಸಿಕ್ಕದಿಲ್ಲ, ಆಮೇಲೆ ಪ್ರತಿಯೊಂದು ಮನೆಗೂ ಕೂಡ ನಾವು ಬೋರ್ ಹಾಕಿಸ್ಕೊಳ್ಳಕ್ಕೆ ತುಂಬಾ ತೊಂದರೆ ಆಗ್ತದೆ. ಯಾಕಂದ್ರೆ 30 ಅಡಿ ಇರ್ತದಕ್ಕೆ ಒಂದೊಂದಕ್ಕೆ ಬೋರ್ ಆಗ್ತಾ ಹೋದಾಗ ನೀರಿಂದು ಬಹಳಷ್ಟು ಕಡಿಮೆ ಆಗುತ್ತೆ. ಅಂತ ಸಂದ ಮೀಟರ್ ಅಳವಡಿಸಿರೋದು ತುಂಬಾ ಅನುಕೂಲ, ಯಾಕಂದ್ರೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ನೀರನ್ನ ಮಿತವಾಗಿ ಬಳಸಲಿಕ್ಕೂ ಕೂಡ ಇದು ಸಹಕಾರಿಯಾಗ್ತದೆ. ಕೆಲವರು ಕಡೆ ನೀರೇ. ಜಿಲ್ಲೆಯ ನಿವಾಸಿ ಪರಿಮಳ, ಮಿತ ನೀರಿನ ಬಳಕೆಯಿಂದ ಎಲ್ಲರಿಗೂ ನೀರು ದೊರಕಲಿದೆ ಎಂದು ಅಭಿಪ್ರಾಯಪಟ್ಟರು. ಬಟ್ ನಾನು ಬಳಸ್ಕೊಂತೀನಿ, ಯಾಕಂದ್ರೆ ಈಗ ಮೀಟರ್ ಆಗ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಯಾಕೆ ಮೀಟರ್ ಆಗ್ತಾ ಇರೋದು. ಬಟ್ ಅದು ನಮಗೆ ಎಷ್ಟು ಬಳಸ್ಕೊಂತೀವಿ ಅಂತ ನಾವು ಮೀಟರ್ ಬಗ್ಗೆ ನೋಡಿ ನಾವು ತಿಳ್ಕೊಬೇಕು. ಯಾಕಂದ್ರೆ ಈಗ ನಾನು ಬಳಸ್ಕೊಂತೇವೆ ಒಂದು ತಿಂಗಳಿಂದ, ಅದನ್ನ ನಾನು ಮೀಟರ್ ನೋಡಿನೇ ನಾನು ಬಳಸ್ಕೊಂತಾ ಇದ್ದೆ. ಯಾಕಂದ್ರೆ ಕೆಲವ್ರಿಗೆ ನೀರೇ ಸಿಗಲ್ಲ, ಅವರಿಗೂ ಅನುಕೂಲ ಆಗ್ಲಿ ಅಂತ. ಅಮೃತ್ ಯೋಜನೆಯಡಿಯಲ್ಲಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಇಂಜಿನಿಯರ್ ಜಿಎಸ್ ಕುಮಾರಪ್ಪ, 12 ಕೋಟಿ ವೆಚ್ಚದಲ್ಲಿ 27,000 ಮನೆಗಳಿಗೆ ಮೀಟರ್ ಅಳವಡಿಸಲಾಗಿದ್ದು ಶೇಕಡಾ 80% ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದರು. ವಿವಿ ಸಾಗರ ಮೂಲದಿಂದ ಹಾಲಿ ಇರುವ 9 MLD ಸಾಮರ್ಥ್ಯದ ನೀರು ಶುದ್ಧೀಕರಣ ಘಟಕ ಪುನರುಜ್ಜೀವನಗೊಳಿಸುವುದು ಹಾಗೂ ಸುಮಾರು 36 ಕಿಲೋಮೀಟರ್ ಹಳೆಯದಾದ CI ಕೊಳವೆ ಮಾರ್ಗವನ್ನು ಬದಲಾಯಿಸಿ DI ಕೊಳವೆ ಮಾರ್ಗವನ್ನು ಅಳವಡಿಸುವ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. ಪಟ್ಟಣದಲ್ಲಿ ಸುಮಾರು 5 ಸಂಖ್ಯೆಯ ಮೇಲ್ಮಟ್ಟದ ಜಲಸಂಗ್ರಹಾಗಾರಗಳನ್ನು ನಿರ್ಮಿಸಲಾಗಿದ್ದು 90 ಕಿಲೋಮೀಟರ್ ಉದ್ದದ ವಿತರಣಾ ಕೊಳವೆ ಮಾರ್ಗವನ್ನು ಅಳವಡಿಸಲಾಗಿದೆ.